ಮುಂದಿನ ಸುದ್ದಿ ಮಾಜಿ ಸಿ ಎಂ ಎಚ್ ಡಿ ಅವರು ಕಾಂಬೋಡಿಯಾ ಪ್ರವಾಸಕ್ಕೆ ಹೋಗಿದ್ದರು ಪ್ರವಾಸದಿಂದ ವಾಪಸ್ ಬಂದವರೆ ವಾಪಸ್ ಬಂದ ತಕ್ಷಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫುಲ್ ಆಕ್ರೋಶವನ್ನು ವ್ಯಕ್ತಪಡಿಸಿ ಲೆಫ್ಟ್ ಟು ರೈಟ್ ತಗೊಂಡಿದ್ದಾರೆ ಎಸ್ ಕೆಲ ಸಚಿವರು ಕುಮಾರಸ್ವಾಮಿ ವಿದೇಶದಲ್ಲಿ ಇದ್ದು ಬಿಡಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಮಾನಮರ್ಯಾದೆ ಇಲ್ಲದೆ ಇಲ್ಲಿ ದರೋಡೆ ಮಾಡಿಕೊಂಡು ಕೂತಿದ್ದಾರೆ ಅದಕ್ಕೆ ನಮ್ಮನ್ನು ಸಚಿವರು ವಿದೇಶಕ್ಕೆ ಕಳಿಸ್ತಾರಂತೆ ನಮಗೇನು ವಿದೇಶಕ್ಕೆ ಹೋಗೋ ಯೋಗ್ಯತೆ ಇಲ್ವಾ ಆ ಪಾಪದ ಹಣವನ್ನು ತೆಗೆದುಕೊಂಡು ಹೋಗಬೇಕಾ ನಾನು ಅಂತ ಕುಮಾರಸ್ವಾಮಿಯವರು ಚಲರಾಯ ಸ್ವಾಮಿ ಅವರಿಗೆ ಹಣ ಕೊಟ್ಟಿದ್ದಾರೆ ಗುತ್ತಿಗೆದಾರ ಬಾಕಿ ಹಣ ಬಿಡುಗಡೆ ಮಾಡೋ ಸರ್ಕಾರದ ವಿರುದ್ಧ ಏನು ಮಾತನಾಡಿದಂತಹ ಕುಮಾರಸ್ವಾಮಿಯವರು ಅಯ್ಯೋ ಈ ಗುತ್ತಿಗೆ ವ್ಯವಹಾರ ಎಲ್ಲಿಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಈ ಬಗ್ಗೆ ಇನ್ನೂ ನಾಳಿದ್ದು ಮಾತಾಡ್ತೀನಿ ಅಂತ ಹೇಳಿದ ಆದಮೇಲೆ ಮಾತಾಡ್ತೇನೆ ನಿಮ್ಮೆನ್ನೆಲ್ಲ ಆಮೇಲೆ ಭೇಟಿ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಸ್ವಾಮಿ ವಿರುದ್ಧ ಮಾತನಾಡಿದ ಅಂತಹ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಲೆಟರ್ ಏನು ಹೋಗಿತ್ತು ನಾನೇ ಹೇಳಿದ್ದನ್ನು ಈಗ ತನಿಖೆ ಮಾಡ್ತಾ ಇದ್ದಾರಲ್ವಾ ತನಿಖೆ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿಕ್ಕೆ ಹೇಳಿ ಯಾಕೆ ಇವೆಲ್ಲ ಬರ್ತಾವೆ ಗೌರ್ನರ್ಗೆ ಯಾಕೆ ಲೆಟ್ರ್ ಹೋಗುತ್ತೆ ನಾನು ಮಾಸ್ಟರ್ ಮೈಂಡ್ ಅಂತಾರಲ್ವ ನಾನು ಈ ಪ್ರಕರಣದ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಂದರೆ ನನ್ನ ಹೆಸರಾಕೆ ಬಂತು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ್ರು ಕುಮಾರಸ್ವಾಮಿಗೆ ನಾನು ಕಂಡ್ರೆ ಭಯ ಅದಕ್ಕೆ ಅವರು ನನ್ನ ಹೆಸರನ್ನ ಹೇಳ್ತಾ ಇರ್ತಾರೆ ಪ್ರಸಾಹ ಮಾಡ್ತಾರೆ ಮೊದಲು ಪ್ರಾಮಾಣಿಕವಾಗಿ ನಡೆದುಕೊಳ್ಳೋದಕ್ಕೆ ಹೇಳಿ ಕುಮಾರಸ್ವಾಮಿ ಏನು ಸ್ವಾಮಿ ಅವರಿಗೆ ಮೊದಲು ಒಳ್ಳೆ ಕೆಲಸ ಮಾಡಲಿ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳ್ತೀನಿ ಅಂತ ಜನ ಸ್ವಾಮಿಗೆ ಹೇಳ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಈ ನಡುವೆ ಮಾಜಿ ಸಿ ಎಮ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿ ಎಮ್ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಳ್ಳೆ ಬಿ ಜೆ ಪಿಯ ವಕ್ತಾರರಂತೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವ್ರು ಮಾತನಾಡ್ತಾರೆ ಅಂತ ಸಿದ್ದರಾಮಯ್ಯವರು ಹೇಳಿದರು ಕೆ ಪಿ ಸಿ ಸಿ ನೂತನ ಕಟ್ಟಡದಲ್ಲಿ ಏನು ಸಭೆ ಇತ್ತಿವತ್ತು ಸರ್ವ ಸದಸ್ಯರ ಸಭೆ ಆ ಸಭೆಯಲ್ಲಿ ಮಾತನಾಡ್ತಾಯಿದ್ರು ಪೆಂಡ್ರೈವ್ ಇದೆ ಅಂತ ತೋರಿಸೋದು ಒಳಗಿಟ್ಕೊಳ್ಳೋದು ನಮ್ಮ ಸರ್ಕಾರ ಬಂದ ಕೂಡಲೇ ವರ್ಗಾವಣೆದಂತೆ ಆರೋಪ ಮಾಡೋದು ಯಾಕೆ ನಿಮ್ಮ ಕಾಲದಲ್ಲಿ ವರ್ಗಾವಣೆಗಳು ಆಗೇ ಇಲ್ವಾ ಅಂತ ಕುಮಾರಸ್ವಾಮಿ ಅವರನ್ನು ಸಿದ್ದರಾಮಯ್ಯವ್ರು ಪ್ರಶ್ನೆ ಮಾಡಿದರು ಸಚಿವ ಸ್ವಾಮಿ ಸದನದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿಯಿನ ವರ್ಗಾವಣೆ ಬಗ್ಗೆ ಎಲ್ಲ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಅವರು ಯಾವಾಗಲೂ ಹಿಟರ್ ರನ್ ಹೇಳಿಕೆ ನೀಡುತ್ತಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿ ಎಂ ಸಿದ್ದರಾಮಯ್ಯ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿಯವರ ಬಾಣಗಳು ಇನ್ನೂ ಜಾಸ್ತಿ ಬಾಕಿ ಇದ್ದಾವೆ ಇನ್ನು ಯಾಕೆ ಒಂದೆರಡು ದಿನ ಆಗಲಿ ನಿಮ್ಮನ್ನೆಲ್ಲ ಮೀಟಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಅವರು ಒಂದು ಸಣ್ಣ ಟೀಸರ್ ಬಿಟ್ಟಿದ್ದಾರೆ ಬಹುಶಃ ನಾಳೆನೋ ಅಥವಾ ನಾಳಿದ್ದೋ ನೋಡೋಣ ಶ್ರಾವಣ ಶುರುವಾಗುತ್ತಲ್ವ ಬುಧವಾರದಿಂದ ಸೊ ಶ್ರಾವಣ ಸಮರಕ್ಕೆ ರೆಡಿ ಆಗ್ತಾ ಇದ್ದಾರಾ ಕುಮಾರಸ್ವಾಮಿಯವರು ಅಂತ ನೋಡೋಣ ಏನಾಗುತ್ತೆ ಅಂತ ಮುಂದೆ